ಹಾಯ್ ಎವ್ರಿ ಒನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಕೆ ಯವರು ಹೊಸ ರೋಲ್ಸನ್ನು ಕೂಡ ತಿದ್ದುಪಡಿ ಕೂಡ ಮಾಡಿದ್ದಾರೆ ಇದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಇನ್ ಕೇಸ್ ನೀವು ಕೆ ಎ ಅಂಡರ್ ಅಡ್ಮಿಷನ್ ಆಗ್ತಾ ಇದ್ದೀರಾ ಅಂದರೆ ಇದು ಇಂಪಾರ್ಟೆಂಟ್ ಗೈಡೆನ್ಸ್ ಆಗಿರುತ್ತೆ ನೈಟ್ ಆದರೂ ಆಯಿತು ಅದೇ ರೀತಿ ಸಿ ಇ ಟಿ ಯಾವ್ದಾದ್ರೆ ಅಂತ ಹೇಳಿದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ರೂಲ್ಸನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಇಲ್ಲಿ ಅಮೆಂಡ್ಮೆಂಟ್ ಟೂಲ್ ಟ್ವೆಲ್ ಅಂತ ಮಾಡಿದ್ದಾರೆ ಇಲ್ಲಿ ಏನನ್ನ ಮಾಡಿದ್ದಾರೆ ಅಂದರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಯಾವುದಾರು ಒಂದು ಕಾಲೇಜಲ್ಲಿ ಸೀಟ್ನ ಪಡ್ಕೋತಾರೆ ಇಂಜಿನಿಯರಿಂಗ್ ಕಾಲೇಜಸ್ ಅದೇ ರೀತಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇನ್ ಕೇಸ್ ಅವರು ಕ್ಯಾಶುವಲ್ ರೌಂಡ್ ಅಂದರೆ ಕ್ಯಾಶುವಲ್ ರೌಂಡ್ ಆದ ನಂತರ ಇನ್ ಕೇಸ್ ಅವರು ಸೆರೆಂಡ್ ಮಾಡ್ತಿದ್ದಾರೆ ಅದೇ ರೀತಿ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡಬೇಕಾಗಿದ್ರೆ ಅವರು ಏನು ಮಾಡಬೇಕಾಗತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ ಎಂಟೈರ್ ಫೀಸನ್ನು ಕೂಡ ಕೆ ಎ ಅವ್ರಿಗೆ ಬಿಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ಅವರು ಪೆನಲ್ಟಿ ಅಂತ ಹೇಳಿ ಫೈವ್ ಟೈಮ್ಸ್ ಆಫ್ ಎಂಟೈರ್ ಫೀಸ್ ఫీజర్ ఫీజ్ ఇంత ఫైవ్ టైమ్స్ హెచ్చు ఫీజు కాడకొత్త ఫర్ ఎగ్జాంపుల్ వన్ లక్ష ఫీజు ఫీజ్ ఇరవై ఐదు లక్షలను కూడా పెనల్టీ పే మాడకే ఇన్ కేస్ సీట్ నిమిట్ అలాటెంట్ అంతరూ కూడా ನೀವು ಇನ್ ಕೇಸ್ ಸೀಟನ್ನು ಕೂಡ ಸೆರೆಂಡರ್ ಮಾಡೋದಾದರೆ ಇದು ಬಂದುಬಿಟ್ಟು ಕ್ಯಾಶುವಲ್ ರೌಂಡ್ ನಂತರ ಯಾಕಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನೀವು ಸೀಟನ್ನು ಕೂಡ ಅವಾಯ್ಡ್ ಮಾಡ್ಬೋದು ಬಟ್ ನೀವು ನೀವು ಕ್ಯಾಶುವಲ್ ರೌಂಡ್ ಅದೇ ರೀತಿ ತರ್ಡ್ ರೌಂಡ್ಗೆ ಬಂದರೆ ನೀವು ಯಾವ ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ನೀವು ಅದಕ್ಕೆ ಹೋಗಬೇಕಾಗುತ್ತೆ ಇನ್ ಕೇಸ್ ನೀವು ಸೀಟನ್ನು ಕೂಡ ಸೆರೆಂಡರ್ ಮಾಡಬೇಕಂದರೆ ನೀವು ಎಂಟರ್ ಫೀಸನ್ನು ಕಟ್ಟಿ ಅದೇ ರೀತಿ ಅದರಿಂದ ಐದು ಫುಟ್ಟು ಫೀಸನ್ನು ಕೂಡ ನೀವು ಪೆನಲ್ಟಿ ಥರ ನೀವು ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ ಕೇಸ್ ಇಲ್ಲಿ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳು ಏನಾಗುತ್ತೆ ಅಂದರೆ ತಮಗೆ ಸೀಟ್ ಸೀಟ್ ಸೀಟಾಗಿ ಆದರೂ ಕೂಡ ಅಡ್ಮಿಷನ್ ಆಗೋದಿಲ್ಲ ಹಂಗೆ ಸೀಟನ್ನು ಬಿಟ್ಟು ಅಂತ ಅಂಥ ವಿದ್ಯಾರ್ಥಿಗಳು ಕೂಡ ಸೇಮ್ ಅವರು ಕೂಡ ಎಂಟರ್ ಫೀಸ್ನ ಪೇ ಮಾಡಿ ಅದೇ ರೀತಿ ಫೈವ್ ಟೈಮ್ಸ್ ಪೆನಾಲ್ಟಿ ಕೂಡ ಪೇ ಮಾಡಬೇಕಾಗುತ್ತೆ ಒಂದು ಅಡ್ಮಿಷನ್ ಆಗಿ ನೀವು ಹೋಗಲಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳು ಸೇಮ್ ಎಂಟರ್ ಫೀಸನ್ನು ಪೇ ಮಾಡಬೇಕು ಇನ್ನೊಂದು ಸೀಟ್ ಸಿಕ್ಕಿ ಕೂಡ ನೀವು ಹೋಗಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳು ಎಂಟರ್ ಫೀಸನ್ನು ಕೂಡ ಪೇ ಮಾಡಬೇಕು ಇದು ಇಂಪಾರ್ಟೆಂಟ್ ರೂಲ್ಸು ಕೊಟ್ಟಿದ್ದಾರೆ ಅಮೆಂಡ್ಮೆಂಟ್ ನಂಬರ್ ತರ್ಟೀನ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೇನು ಹೇಳಿದ್ದಾರೆ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ವಿದ್ಯಾರ್ಥಿಗಳು ಕಾಲೇಜಿಗೆ ಕೊಡಬೇಕಾಗುತ್ತೆ ಅದನ್ನು ಕೆ ಅವರು ವೆರಿಫೈನ ಮಾಡಿ ನಂತರ ನಿಮಗೆ ಕಳಿಸ್ಕೊಡ್ತಾರೆ ನಂತರ ಅದನ್ನು ಅದನ್ನು ನೀವು ವಿದ್ಯಾರ್ಥಿಗಳಿಗೆ ಅದನ್ನು ಅಪ್ಟೈನ್ ಮಾಡಬೇಕಾಗುತ್ತೆ ಅದೇ ರೀತಿ ನಿಮಗೆ ಯಾವೆಲ್ಲ ಫೀಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಕೆ ಎಗೆ ಅದನ್ನು ಒಪ್ಪಿಸಬೇಕು ಅಂತೇಳಿ ಕಾಲೇಜುಗಳಿಗೆ ಒಂದು ಅಮೆಂಟ್ ಮಾಡ್ತಾ ಕೂಡ ಕೊಟ್ಟಿದ್ದಾರೆ ಇದರಿಂದ ವಿದ್ಯಾರ್ಥಿಗಳು ಏನು ಹೇಳೋದಂದರೆ ಕಳೆದ ವರ್ಷ ಕೂಡ ಈ ರೀತಿ ಮಾಡಿದರೆ ಪಟ್ಯಾಶದಲ್ಲಿ ನಡೀತು ಈ ವರ್ಷ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತರ್ಡ್ ರೌಂಡ್ಗೆ ಹೋಗಿ ಮುಂಚೆ ನೀವು ನೋಡ್ಕೊಳ್ಬೇಕಾಗುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಓಕೆ ಚಾಯ್ಸ್ ಚಾಯ್ಸ್ ಎಂಟ್ರಿ ಮಾಡ್ತೀರಾ ಇನ್ ಕೇಸ್ ಸೀಟ್ ಬೇಡ ಅಂದ್ರೆ ಸೀಟ್ ಕ್ಯಾನ್ಸಲ್ ಮಾಡ್ತೀರಾ ಇನ್ ಕೇಸ್ ಎಕ್ಸಿಟ್ ಆದರೆ ಎಕ್ಸಿಟ್ ಆಗ್ತೀರಾ ಇಲ್ಲಿ ಕೆಲವೊಂದು ರೀತಿ ವಿದ್ಯಾರ್ಥಿ ಆ ಕಡೆನಿಲ್ಲ ಈ ಕಡೆಲ್ಲ ಬಿ ಎಸ್ ಸಿ ಮಾಡಬೇಕು ಅಂತ ಇರ್ತಾರೆ ಬಟ್ ಇಂಜಿನಿಯರಿಂಗ್ ಕೂಡ ಅಪ್ಲೈ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳು ತರ್ಡ್ ರೌಂಡಿಗೆ ನೀವು ಹೊಸದಾಗಿ ಆಪ್ಷನ್ ಇಟ್ಕೊಂಡ್ರೆ ಯೋಚನೆ ಮಾಡಿ ಮಾಡಿ ಇನ್ ಕೇಸ್ ನಿಮಗೆ ಯಾವ ಕಾಲೇಜ್ ಬೇಕು ಅಂತ ಅದನ್ನು ಮಾತ್ರ ಅಪ್ಲೈ ಮಾಡಿ ಇನ್ ಕೇಸ್ ನಿಮಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ನೋ ಪ್ರಾರವ್ ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಹೋಗ್ಬೇಕಾಗುತ್ತೆ ಬೇರೆ ಆಪ್ಷನ್ ಇರುವುದಿಲ್ಲ ಇನ್ ಕೇಸ್ ನೀವು ಸೀಟ್ ಅಲಾಟ್ಮೆಂಟ್ ಆಗಿ ಹೋಗ್ಲಿಲ್ಲ ಅಂದರೆ ಫೈನ್ ಕಟ್ಟಬೇಕಾಗುತ್ತೆ ನಂತರ ನೀವು ಅಡ್ಮಿಷನ್ ಆಗಿ ಅದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಕೂಡ ಫೈನ್ ಕಟ್ಟಬೇಕಾಗುತ್ತೆ ಇದು ಆರ್ಡರ್ ಮಾಡಿದ್ದಾರೆ ಇದನ್ನ ಎಷ್ಟು ಪಕ್ಕಾ ಫಾಲೋ ಮಾಡ್ತಾರಲ್ಲ ಅಂತ ನನಗಂತ ಇಲ್ಲ ತನಗೆ ಸಿಕ್ಕರೆ ಮಾಹಿತಿ ಬರೋದು ನನಗೆ ನಾನು ಅಂದ್ಕೊಳ್ಳೋ ಪ್ರಕಾರ ಇನ್ ಕೇಸ್ ಅದನ್ನು ಯಾರೂ ಕೂಡ ಫಾಲೋ ಮಾಡೋದಿಲ್ಲ ಅನ್ಕೋತೀರಿ ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ಮತ್ತೆ ನೀವು ಸೆರೆಂಡರ್ ಮಾಡಬೇಕು ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಸೀಟ್ ಆಗಿ ಅಡ್ಮಿಷನ್ ಆಗಿ ಮತ್ತೆ ವಾಪಸ್ ಬರೋ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೂ ಆಗ್ಬೋದು ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿ ಅವ್ರು ಹೋಗಲಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಏನೂ ಆಗೋದಿಲ್ಲ ಅನ್ಕೋತೀನಿ ಬಟ್ ಹೇಳೋಕ್ಕಾಗೋದಿಲ್ಲ ರೂಲ್ಸ್ ರೂಲ್ಸೇ ಇದನ್ನು ಯಾರು ಫಾಲೋ ಮಾಡ್ತಾರೆ ಇಲ್ಲದೋ ಗೊತ್ತಿಲ್ಲ ಬಟ್ ಇನ್ ಕೇಸ್ ನೀವು ಅಡ್ಮಿಷನ್ ಆಗ್ತಾಯಿದ್ದೀರಿ ಅದೇ ರೀತಿ ತರ್ಡ್ ರೌಂಡ್ಗೆ ಹೋಗ್ತಾ ಅಂತ ವಿದ್ಯಾರ್ಥಿಗಳು ಕಷ್ಟ ರೌಂಡ್ ಅಟೆಂಡ್ ಮಾಡ್ತಾ ಇದೀವಿ ಅಂಥ ವಿದ್ಯಾರ್ಥಿಗಳು ಇದನ್ನು ದಯವಿಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ ಅದೇ ರೀತಿ ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಮಾಹಿತಿ ಕೂಡ ಈ ರೀತಿ ಕೆ ಎ ಅವರು ರೋಸ್ ತಂದಿದ್ದಾರೆ ಯಾಕಂದರೆ ಕೆ ಎ ಅವ್ರಿಗೆ ತಮ್ಮ ಸೀಟನ್ನು ಕಳ್ಕೊಳ್ಳೋ ಆಸಕ್ತಿ ಇಲ್ಲ ಅವ್ರಿಗೆ ಲಾಸ್ ಆಗುತ್ತೆ ಆ ಕಾರಣಕ್ಕಾಗಿ ಈ ರೀತಿ ವಿದ್ಯಾರ್ಥಿಗಳನ್ನು ಹಾಕಿದ್ದಾರೆ ನಮ್ಮ ಫುಲ್ ಫೀಸ್ ಪೇ ಮಾಡಿ ಅದೇ ರೀತಿ ಅದನ್ನು ಐದು ಪಟ್ಟು ಪೇ ಮಾಡಿ ಅಂತೇಳಿ ಕೆ ಎ ಅವರು ಈ ರೀತಿ ಅಮೆಂಡ್ಮೆಂಟನ್ನು ಕೂಡ ತಿದ್ದುಪಡಿ ಕೂಡ ಮಾಡಿದ್ದಾರೆ ಇದು ಇವತ್ತು ನಾವು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್